ರಘು ಆಟೋ ರಿಕ್ಷಾ ಡ್ರೈವರ್ ಆಗಿದ್ದ. ಅವನು ಪ್ರತಿದಿನ ಸವಾರಿಗಳನ್ನ ಇಲ್ಲಿಂದ ಅಲ್ಲಿಗೆ ತಲುಪಿಸ್ತಾ ಇದ್ದ. ಕೆಲವೊಂದ್ಸಲ ರಘುಗೆ ಇಡೀ ದಿನ ಸವಾರಿ ಸಿಗ್ತಾ ಇತ್ತು, ಆದ್ರೆ ಕೆಲವೊಂದ್ಸಲ ಅವನಿಗೆ ಒಬ್ರು ಗ್ರಾಹಕರು ಕೂಡ ಸಿಗ್ತಾ ಇರ್ಲಿಲ್ಲ. ಅಲ್ಲಿ ಇಲ್ಲಿ ಅಲಿಬೇಕಾಗಿತ್ತು ಮತ್ತೆ ಪ್ರತಿದಿನ ಸಂಜೆ 8 ಗಂಟೆಗೆ ರಿಕ್ಷಾನ ವಾಪಸ್ ಕೊಡ್ಬೇಕಾಗಿತ್ತು. ಅವನು ಆಟೋನ ಬಾಡಿಗೆ ಓಡಿಸ್ತಾ ಇದ್ದ. ಕೊಡು ರಘು, ಇವತ್ತಿನ 400 ರೂಪಾಯಿ. ಇವತ್ತು ಕಷ್ಟದಿಂದ 800 ರೂಪಾಯಿ ಸಂಪಾದನೆ ಆಗಿದೆ ಸೇಟ್. ಅವೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಆಟೋವಿನ ಒಂದು ದಿನದ ಬಾಡಿಗೆ 400 ರೂಪಾಯಿ. ನಿನಗೆ ಆಗಲ್ಲ ಅಂದ್ರೆ ತಗೊಂಡ ಹೋಗಬೇಡ. ನೀವು ಕೋಪ ಮಾಡ್ಕೊಂಡ್ಬಿಟ್ರಿ ಸೌಕರ್ಯ, ಇದನ್ನ ತಗೊಳ್ಳಿ. ಅವನು ಸಂಪಾದನೆ ಮಾಡಿದ್ರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಭಾಗ ಬಾಡಿಗೆಗೆ ಕೊಡಬೇಕಾಗಿತ್ತು. ಇನ್ನು ಉಳಿದಿರೋ ದುಡ್ಡನ್ನ ತಗೊಂಡು ಅವನು ವಾಪಸ್ ಮನೆಗೆ ಹೋಗ್ತಿದ್ದ. ತಗ ಸುನೈನ, ಇವತ್ತಿನ ಸಂಪಾದನೆ ಇದರಲ್ಲಿ 200 ರೂಪಾಯಿ ಮನೆ ಬಾಡಿಗೆಗೆ ಹೋಗುತ್ತೆ ರೀ. ಇನ್ನು ಉಳಿದಿರೋ 200 ರೂಪಾಯಿಯಲ್ಲಿ ಏನೇನು ಅಂತ ಮಾಡ್ಲಿ? ಇನ್ನು ನಾನೇನ್ ಮಾಡ್ಲಿ? ಹಗ್ಲಿಡಿ ತಿರ್ಗಾಡಿ ಬರೀ 800 ರೂಪಾಯಿ ಅಷ್ಟೇ ಸಿಗುತ್ತೆ. 400 ರೂಪಾಯಿ ಆಟೋ ಬಾಡಿಗೆ, 200 ರೂಪಾಯಿ ಮನೆ ಬಾಡಿಗೆ, ಮತ್ತೆ ಉಳಿದಿರೋ 200 ರೂಪಾಯಿ ನಿನಗೆ ಕೊಟ್ಟೆ. ಹೀಗೆ ಎಷ್ಟು ದಿನ ನಡೆಯುತ್ತೆ? ಅಪ್ಪ, ನೀವು ಅಜ್ಜನ ಹಳೆ ಆಟೋ ರಿಕ್ಷಾವನ್ನ ಯಾಕೆ ಓಡಿಸೋದಿಲ್ಲ? ಮಗು, ಅದನ್ನ ಓಡಿಸಕ್ ಆಗೋದಿಲ್ಲ. ಅದರ ಬಾಡಿ ಮಾತ್ರ ಚೆನ್ನಾಗಿದೆ, ಉಳಿದ ಇಂಜಿನ್ ಎಲ್ಲ ಹಾಳಾಗೋಗಿದೆ. ಇನ್ನು ಆ ಯಾವ ಕೆಲಸಕ್ಕೂ ಬರಲ್ಲ. ರಘು ಮತ್ತೆ ಸುನೇನಾಗೆ ತಲೆ ಕೆಟ್ಟ ಹೋಗಿತ್ತು. ಆದ್ರೆ ಬಾದಲ್ ಯೋಚನೆ ಮಾಡ್ತಿದ್ದ ಆ ಹಳೆ ಆಟೋ ರಿಕ್ಷಾನ ಇಟ್ಕೊಂಡು ಏನ್ ಮಾಡಬಹುದು ಅಂತ. ಸ್ವಲ್ಪ ಹೊತ್ತಿನ ನಂತರ ಹಳೆ ಆಟೋ ರಿಕ್ಷಾ ನಿಂತಿದ್ದಂತ ಜಾಗಕ್ಕೆ ಅವನು ಹೋಗ್ತಾನೆ. ಅಲ್ಲಿ ಅವನ ಗಮನ ಹಳೆ ಕಂಟೈನರ್ ಮೇಲೆ ಹೋಗುತ್ತೆ. ಇದಂತೂ ಯಾವ್ದೋ ಹಳೆಯ ಟ್ರೈನಿನ ಕಂಟೈನರ್, ಆದ್ರೆ ಇದು ಸ್ವಲ್ಪ ಅರ್ಧ ಇದೆ. ಬಾದಲ್ ಆ ಕಂಟೈನರ್ ಒಳಗಡೆ ಹೋದಾಗ ಆ ಕಂಟೈನರ್ ತುಂಬಾ ದೊಡ್ಡದಾಗಿತ್ತು. ಈ ಕಂಟೈನರ್ ನನ್ನ ಮನೆ ಅಷ್ಟು ದೊಡ್ಡದಾಗಿದೆ, ನಾನಿಲ್ಲಿ ಮಲಗ್ಲೂಬಹುದು. ಬರೀ ನಾನೇನು, ನನ್ನ ಇಡೀ ಕುಟುಂಬನೇ ಮಲ್ಕೋಬಹುದು. ನಾನು ಈ ಕಂಟೈನರ್ ಅನ್ನ ಹಳೆ ರಿಕ್ಷಾದ ಮೇಲೆ ಇಟ್ಬಿಟ್ರೆ ನಾವೆಲ್ಲರೂ ಈ ಕಂಟೈನರ್ ಅಲ್ಲೇ ಉಳ್ಕೋಬಹುದು, ಹಾಗೂ ಮನೆಯ ಬಾಡಿಗೆ ಕೂಡ ಉಳ್ಕೊಂಡ್ಬಿಡುತ್ತೆ. ವಾ! ಬಾದಲ್ ಓಡ್ಕೊಂಡು ಮನೆಗ್ ಬಂದ. ಅವನು ತನ್ನ ಐಡಿಯಾನ ತನ್ನ ತಂದೆ ಹತ್ರ ಹೇಳ್ಕೊತಾನೆ. ಐಡಿಯಾ ಕೇಳೋದಕ್ಕಂತೂ ಚೆನ್ನಾಗಿದೆ, ಆದ್ರೆ ನಾವಿದನ್ನ ಮಾಡ್ಬೋದಾ? ಖಂಡಿತ ಅಪ್ಪ, ನೀವು ನಿಮ್ಮ ವೆಲ್ಡರ್ ದೋಸ್ತನ್ನ ಕರ್ಕಮುಡಿ, ನಾವೆಲ್ಲರೂ ಸೇರಿ ಒಂದು ಹೊಸ ಮನೆ ಮಾಡ್ಕೊಳ್ಳೋಣ. ಬಾಡಿಗೆನೂ ಉಳ್ಕೊಳ್ಳುತ್ತೆ, ಹಾಗೂ ನಮ್ಮ ಸ್ವಂತ ಮನೆ ಕೂಡ ಆಗುತ್ತೆ. ಕೇಳೋದಿಕ್ಕೆ ಇದು ವಿಚಿತ್ರ ಅಂತ ಅನ್ಸಿದ್ರು ರಘುಗೆ ಗೊತ್ತಿತ್ತು ಬಾದಲ್ ಬುದ್ಧಿವಂತ ಅಂತ. ಅವನು ಯೋಚಿಸ್ತಾನೆ ಒಂದ್ ಸಲ ಪ್ರಯತ್ನ ಪಡೋದ್ರಲ್ಲಿ ಏನ್ ತಪ್ಪಿದೆ ಅಂತ. ರಘು ತನ್ನ ವೆಲ್ಡರ್ ಫ್ರೆಂಡ್ ಅನ್ನ ಆಟೋ ರಿಕ್ಷಾನಲ್ಲಿ ಕರ್ಕೊಂಡ್ ಬರ್ತಾನೆ ಮತ್ತೆ ಅವನಿಗೆ ಬಾದಲ್ ಐಡಿಯಾನ ಹೇಳ್ತಾನೆ. ಹೇಳ್ಬೇಕಂದ್ರೆ ಈ ಹಳೆ ರಿಕ್ಷಾದ ಬಾಡಿ ಮತ್ತೆ ಈ ಕಂಟೈನರ್ ತುಂಬಾನೇ ಗಟ್ಟಿಯಾಗಿದೆ, ನಾವು ರಿಕ್ಷಾದ ಮೇಲೆ ಮನೆನ ಮಾಡಬಹುದು, ನಾಳೆಯಿಂದನೇ ಕೆಲಸ ಶುರು ಮಾಡ್ತೀವಿ. ಬಾದಲ್ ಮತ್ತೆ ರಘು ಈ ವಿಷಯನ ಕೇಳಿ ತುಂಬಾ ಖುಷಿಯಾಗಿದ್ರು. ಮಾರನೇ ದಿನ ಮೂರು ಜನ ಅದೇ ಜಾಗಕ್ಕೆ ಹೋಗಿ ತಲುಪ್ತಾರೆ ಮತ್ತೆ ಕೆಲಸ ಶುರುನ ಮಾಡ್ತಾರೆ. ಸಂಜೆ ಹೊತ್ತಿಗೆ ಅರ್ಧ ಕೆಲಸ ಮುಗ್ದು ಹೋಗಿತ್ತು. ನಾಳೆ ಕಿಟಕಿ ಹಾಗೂ ಬಾಗ್ಲನ್ನ ಇಟ್ಟು ಪೇಂಟ್ ಹಾಕ್ಬಿಡೋಣ. ಸರಿ ಅಣ್ಣ. ಮಾರನೇ ದಿನ ಮತ್ತೆ ಕೆಲಸ ಶುರುವಾಗುತ್ತೆ, ಬಾಗಿಲು ಕಿಟಕಿಗಳು ಫಿಕ್ಸ್ ಆಗೋಗುತ್ತೆ. ಸಂಜೆ ಹೊತ್ತಿಗೆ ಅವರ ಆಟೋ ರಿಕ್ಷಾ ಮನೆ ತಯಾರಾಗತ್ತೆ. ಇದಲ್ವ ಮಾತಂದ್ರೆ ನಮ್ಮ ಸ್ವಂತ ಮನೆ, ಇನ್ನು ಬಾಡಿಗೆ ಕಟ್ಟುವ ಅವಶ್ಯಕತೆನೂ ಇಲ್ಲ ಅಪ್ಪ. ಉಳಿತಾಯವೋ ಉಳಿತಾಯ. ಮಾರನೇ ದಿನ ಬೆಳಿಗ್ಗೆ ರಘು ಮತ್ತೆ ಅವನ ಕುಟುಂಬದವರು ಆಟೋ ರಿಕ್ಷಾ ಮನೆಗೆ ಶಿಫ್ಟ್ ಆಗ್ತಾರೆ. ಮನೆಯಲ್ಲಿ ಎಲ್ಲರೂ ತುಂಬಾ ಖುಷಿಯಾಗಿದ್ರು. ರಘು ಕೂಡ ಇವತ್ತು ಖುಷಿ ಖುಷಿಯಿಂದನೇ ಕೆಲ್ಸಕ್ ಹೋಗಿದ್ದ. ಅವನು ಪ್ರತಿದಿನದ ಹಾಗೆ ಸವಾರಿಗಳನ್ನ ಇಲ್ಲಿಂದ ಅಲ್ಲಿಗೆ ಬಿಡ್ತಾನೆ, ಆದ್ರೆ ಇವತ್ತು ಅವನು ತುಂಬಾ ಖುಷಿಯಾಗಿದ್ದ. ಸಂಜೆ ಅವನು ಖುಷಿ ಖುಷಿಯಿಂದ ಸೇಟುಗೆ ಬಾಡಿಗೆನೂ ಕೊಟ್ಟ. ಏನ್ ಸಮಾಚಾರ ರಘು, ಇವತ್ತು ಒಳ್ಳೆ ಸಂಪಾದನೆ ಆಗಿದ್ಯಾ? ಸಂಪಾದನೆ ಅಷ್ಟೇ ಆಗಿದೆ ಸೌಕರ್ಯ, ಆದ್ರೆ ಇವತ್ತಿಂದ ಉಳಿತಾಯ ಜಾಸ್ತಿ. ಅದೇಗೆ? ನಾನು ನನ್ನ ಸ್ವಂತ ಮನೆ ಮಾಡ್ಕೊಂಡಿದ್ದೀನಿ, ಆಟೋ ರಿಕ್ಷಾ ಮನೆ. ಏನು? ರಘು ತುಂಬಾ ಖುಷಿಯಿಂದ ವಾಪಸ್ ಮನೆಗ್ ಹೋದ. ಅವನು ಮನೆಗ್ ಹೋದಾಗ ಅಲ್ಲಿ ಸಿಕ್ಕಾಪಟ್ಟೆ ಜನಗಳು ಸೇರಿದ್ರು. ಇದೆಲ್ಲದನ್ನ ನನ್ನ ಅಪ್ಪ ಮಾಡಿರೋದು, ಅವ್ರು ಬಂದ್ಬಿಟ್ರು. ಪತ್ರಕಾರರು ಓಡ್ ಹೋಗ್ತಾರೆ ರಘು ಹತ್ರ ಮತ್ತೆ ಅವನ್ ಹತ್ರ ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನ ಕೇಳಿದ್ರು. ನೀವು ಇಂಥ ವಿಚಿತ್ರವಾದ ಮನೆಯನ್ನ ಯಾಕ್ ಮಾಡಿದ್ರಿ? ಯಾಕಂದ್ರೆ ನಮಗ್ ಉಳ್ಕೊಳ್ಳೋದಕ್ಕೆ ಮನೆ ಇರ್ಲಿಲ್ಲ ಮತ್ತೆ ಬಾಡಿಗೆ ತುಂಬಾ ಜಾಸ್ತಿ ಇತ್ತು. ಈ ಮನೆ ಮಾಮೂಲಿ ಮನೆ ತರ ಇದೆಯಾ? ಹಾ, ಇದ್ರ ಒಳಗಡೆ ಎಲ್ಲ ವ್ಯವಸ್ಥೆ ಇದೆ, ನಾವು ಮೂವರು ಆರಾಮಾಗಿ ಮಲ್ಕೋಬಹುದು, ಒಳಗೆ ಕಿಚನ್ ಕೂಡ ಇದೆ. ಪತ್ರಕಾರರು ರಘುನ ತುಂಬಾ ಪ್ರಶ್ನೆ ಕೇಳ್ತಾ ಇದ್ರು. ಆ ಎಲ್ಲಾ ಪ್ರಶ್ನೆಗಳಿಗೂ ರಘು ಉತ್ತರ ಕೊಡ್ತಾ ಇದ್ದ. ಮಾರನೇ ದಿನ ಬೆಳಿಗ್ಗೆ ಎಲ್ಲಾ ನ್ಯೂಸ್ ಚಾನೆಲ್ ನಲ್ಲಿ ರಘು ಮತ್ತೆ ಅವನ ಆಟೋ ರಿಕ್ಷಾ ಮನೆ ಬಗ್ಗೆನೇ ಇತ್ತು.
ಅವನು ರಾತ್ರೋರಾತ್ರಿ ಫೇಮಸ್ ಆಗೋದ. ರಘುನ ಈ ವಿಡಿಯೋ ದೊಡ್ಡ ಕಂಪನಿಯ ಸಿಇಒ ನೋಡ್ದ. ಐಡಿಯಾ ತುಂಬಾ ಚೆನ್ನಾಗಿದೆ. ದಿಸ್ ಮ್ಯಾನ್ ಡಿಸರ್ವ್ಸ್ ಬಿಗ್. ತನ್ನ ಸಮಸ್ಯೆಗೆ ಇವನು ಒಂದು ಉಪಾಯ ಹುಡುಕಿದಾನೆ. ನಾನು ಇವನಿಗೆ ಸಹಾಯ ಮಾಡಲೇಬೇಕು. ಆ ಸಿಇಒ ರಘು ಹೆಸರಲ್ಲಿ 10 ಲಕ್ಷನ ಬರೀತಾನೆ. ಕಂಪನಿಯ ಒಬ್ಬ ವ್ಯಕ್ತಿ ರಘುಗೆ ಆ ಚೆಕ್ ಕೊಡೋದಕ್ಕೆ ಅಂತ ಬಂದ. ನಮ್ಮ ಸರ್ ನಿಮ್ಮ ಐಡಿಯಾ ಖುಷಿಯಾಗಿ ಅವರು ನಿಮಗೆ ಈ ಚೆಕ್ ಕಳಿಸಿದ್ದಾರೆ. ಪ್ಲೀಸ್ ಇದನ್ನ ತಗೊಳ್ಳಿ. ಗುಡ್ ಲಕ್. 10 ಲಕ್ಷ ರೂಪಾಯಿ ಚೆಕ್ ಅನ್ನ ನೋಡಿ ರಘುನ ಇಡೀ ಕುಟುಂಬದವರು ಕಕ್ಕಾಬಿಕ್ಕಿ ಆಗೋದ್ರು. ಅವರು ಆ ಚೆಕ್ ಅನ್ನ ಖುಷಿ ಖುಷಿಯಿಂದಾನೇ ಇಸ್ಕೋತಾರೆ. ಆ ದುಡ್ಡಿಂದ ರಘು ಹೊಸ ಆಟೋ ರಿಕ್ಷಾ ಕೊಂಡ್ಕೊಂಡ. ಈಗ ಅವನ ಎಲ್ಲಾ ಸಂಪಾದನೆ ಉಳಿತಾ ಇತ್ತು. ಸುನೈನಾ, ಇವಾಗ ನನ್ನ ತಿಂಗಳ ಸಂಬಳ 20,000 ಆಗೋಗಿದೆ. ಈಗ ನಾವು ನಮ್ಮ ಸ್ವಂತ ಮನೆನ ಕೊಂಡ್ಕೋಬಹುದಲ್ವೇನ್ರಿ? ಮತ್ತೆ ನಮ್ಮ ಹತ್ರ ಇದ್ದಂತ ಆ 10 ಲಕ್ಷ ರೂಪಾಯಿದಲ್ಲಿ ಇನ್ನೂ 5 ಲಕ್ಷ ರೂಪಾಯಿ ಉಳಿದಿದೆ. ಹಾ, ಖಂಡಿತ. ಹಾಗೂ ಬಾದಲನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೂ ಹಾಕ್ಬೋದು. ನಾವು ನಮ್ ಲಕ್ಕೇ ಬದಲಾಗ್ಬಿಡ್ತು. ಅರೆ ವಾಪಾ, ಯೋಚನೆ ಮಾಡಿರ್ಲಿಲ್ಲ ಹೀಗೆಲ್ಲ ಆಗತ್ತೆ ಅಂತ. ಇದೆಲ್ಲ ಬಾದಲಿನ ಆಟೋ ರಿಕ್ಷಾ ಮನೆಯ ಐಡಿಯಾದಿಂದನೇ ಆಗಿರೋದು. ಹಾಗೂ ನಮ್ ಎಲ್ಲರ ಪರಿಶ್ರಮದಿಂದ. ಸ್ವಲ್ಪ ತಿಂಗಳ ನಂತರ ರಘು ಹೊಸ ಮನೆ ಕೊಂಡ್ಕೊಂಡ. ಅವನು ಇವಾಗ್ಲೂ ಕೂಡ ತನ್ನ ಆಟೋ ರಿಕ್ಷಾ ಮನೆನ ತುಂಬಾ ಪ್ರೀತಿ ಮಾಡ್ತಿದ್ದ. ಇವತ್ತು ಅವನಿಗೆ ಏನೆಲ್ಲ ಒಳ್ಳೇದಾಗಿದ್ಯೋ ಅದೆಲ್ಲ ಶುರುವಾಗಿದ್ದು ಆ ಆಟೋ ರಿಕ್ಷಾ ಮನೆಯಿಂದಾನೆ. ಬಾದಲ್ನ ಒಂದು ಸಣ್ಣ ಐಡಿಯಾ ಇಂದ ಅವ್ರ ಜೀವನನೇ ಬದಲಾಗಿತ್ತು.